ಹೇಳಿ ಏನು ಬಿಸ್ನೆಸ್ ಕೊರೋನಾದಾಗ? ಕೊರೋನಾದಾಗಲ್ಲ, ವ್ಯವಹಾರಗಳು ಈ ಮಾವಿನ ಮರಗಳು ಅವು ಇದ್ವಲ್ಲ. ಸಾಬ್ರ ನೀವು ಸಾಯಬ್ರ, ನಿಂಗೆ ಮಾವಿನ ಮರ ತರಕ್ಕೆ ಯಾರಾದ್ರೇನು? ಅಲ್ಲ ಸಾಯಬ್ರ, ಆದ್ರೆ ಜಲ್ದ ಉಡೇಗಿ ಕೊಡಿಸ್ಬಿಡೋಣ ನಿಮ್ಗೆ, ಕೊಡಿಸ್ಬಿಟ್ಟು ನಾವು ಎಲ್ಲ ನಾವು ನುಣ್ಣಗ ಹೋಗೋಣ ಅಂತ ಅಂತ ನಮ್ಮ ಮನ್ಸು. ಏನಿಲ್ಲ, ಏನ್ ಗೊತ್ತಾ, ಅಲ್ಲಿ ಇದು ಸಾರ್ ಮಾಡಿದ್ರ ಅಣ್ಣ ಜಾಸ್ತಿ ಆಯ್ತಾ ಸಾರ್ ನಿಮ್ ಮನೆಗೆ? ಸಾರ್ ಏನ್ ಮಾಡಿದಿಲ್ಲ ಮಗ, ಸಾರು ಹೇಳು ಮಗ, ಮಗ ತಾಯಿನ ಕಿವನೇ ಕೇಳಲ್ಲ ಒಳ್ಳೆ ಹುಡುಗ ನೆನಪೊಂದು ಕುಂತ. ಏನ್ ಮಾಡಿದ್ ಸರ್ ಸಾರ್? ಕಾರ ಕಾರ ಆರ್ದೈತೆ ಅಂತೆ, ಕಾರ ಕಾರ ಇದು ಒಂದೊಂದು ಬಾಕ್ಸ್ ಹಾಕೊಂಡು ಬಂದ್ಬಿಡಣಿಯ. ಎಲ್ಲಿಗೆ? ಇಲ್ಲಿ ಅಡ್ರೆಸ್ ಆಗಲ್ಗುಂಟೆ ಸ್ಮಶಾನ. ಈಗಿನ ತಲೆ ಹಾರ್ಕೊಂಡಿಲ್ಲ ಸ್ವಾಮಿ, ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದಿರೋದಿನ ತಲೆ ಸ್ನಾನ ಮಾಡ್ಕೊಂತಿದ್ದೀನಿ. ಆಗ ಅದಕ್ಕೇನೆ ನಾನು ಹೇಳಿದ್ದು, ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ 5 kg 7 kg ಅಕ್ಕಿ ಕೊಡ್ತಾರೆ, 2 kg ಅಕ್ಕಿ ಕೊಡ್ತಾವ್ರೆ ಸುಮ್ನೆ ಅಕ್ಕಿಗಳು, ಏನ್ ಕನ್ನ ವೇಸ್ಟ್ ಮಾಡ್ಬೇಕು? ಈಗ ಸತ್ತೋದ್ರಲ್ಲ ಅಲ್ಲಿ ಕೂಳು ಇದ್ ಮಾಡಿದ್ರಲ್ಲ ಅಣ್ಣ, ಅದು ಸುಮ್ನೆ ವೇಸ್ಟ್ ಆಗಿದೆ. ಅದಕ್ಕೆ ನೀವು ಮನೇಲಿ ಸಾರ್ ತಗೊಂಡ್ಬಿಡ್ರಿ, ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ್ಣ. ಇದು ಕುಡ್ಕೆ ಒಳಗೆ ಅಕ್ಕಿ ಹೊಡೆಯಾಕ್ತಾರಲ್ಲ ಅದನ್ನ ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ್ಣ. ಹೊರದಾಗ ಬಂದವ್ರೆ ಅಜ್ಜ, ನಾನು ಅವಾಗ್ಲೇ ತಗೊಂಬಂದೀವಿ ನಿನ್ಗೆ, ಅವ್ರು ಎಲ್ಲ ಸೇರ್ಕೊಂಡ್ ತಿಂದ್ರೆ ಸಾಲ್ಟೇ ಬಂದ್ಬಿಡುತ್ತೆ. ಅದಕ್ಕೆ ನೀನು ಒಬ್ನೇ ತಗೊಂಬಂದ್ರೆ ನಾವ್ ಒಂದ್ 3-4 ಜನ, ನಾನು ಶಂಕರ ಹಂಗ ಸೇರ್ಕೊಂಡ್ ನಾವ್ 4 ಜನ ಸಾಂಬಾರ್ ತಗೊಂಬ ನೆಂಚ್ಕೊಂಬರಂಗೆ ಹಂಗೆ ಕರ್ಸ್ಕೊಂಬ. ಇದು ತೂ ತೂ ಇದನ್ನ ಕಲ್ಲಿಕ್ಕಿ ದಾರ ಕಟ್ಟ, ಇದು ಮೂಟೆ ದಾರ ಕಟ್ಟಿ ಹೊಡೆಯಾಕ್ತಾರಲ್ಲ ಅವನ. ಓ ನೋಡ್ ನೀನ್ ಬುದ್ಧ ಅಂತ, ನೀನು ಆಮೇಲೆ ಚೆನ್ನಾಗಿ ಸ್ಕೆಚ್ ಹಾಕಿರಂಗಿದ್ಯಾ ನೋಡ್, ಕರೆಕ್ಟ್ ಆಗಿ ಹೇಳ್ತಿದ್ಯಾ ನೋಡ್. ನೀನ್ ಬಾಯಿ ಬಿಟ್ಟು ಹೇಳಿದ್ರೆ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ, ನನಗೂ ನಿನ್ಗೂ ವ್ಯತ್ಯಾಸ. ಈಗ ಅನ್ಕೊಂತವ ಖಾರ ಅರ್ಸ್ಕೊಂಡು ಒಂಚೂರು ಹಪ್ಪಳ ಸುಡಿಸ್ಕೊಂಡು ಇಲ್ಲ ಎಣ್ಣೆಲ್ ಕರ್ಸ್ಕೊಂಡು ಉದ್ದಿನ ಹಪ್ಪ ತಂಬ, ಹುಳಿಕಾಳು ಹಪ್ಪಳ ಅವೆಲ್ಲ ತರ್ಬೇಡ, ಅಲ್ಲೇ ಕಲ್ಸ್ಕೊಂಡು ಸಮ ಭಾಗ ಮಾಡ್ಕೊಂಡು ಇಬ್ಬ 4 ಜನ ಅಲ್ಲೇ ತಿನ್ನಣ್ಣ. ಅಲ್ಲ ನೀನು ಕರೆಕ್ಟ್ ಆಗಿ ಹೇಳಲ್ಲ, ಹೋಗ್ಬಾರ ನನ್ ಮಕ್ಳ ಅಲ್ಲಿ ಹೊಡೆದ್ರ ಅನ್ನನ ಈಗಿನ ಕಾಲದಾಗೆ ಅಚ್ಚುಕಟ್ಟಾಗಿ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆಂಚ್ಕೊಳಕಿಲ್ದ್ರೆ. ಇವ್ನು ಏನೋ ಮಾತಾಡ್ತಾನಲ್ಲಪ್ಪ ಸ್ವಾಮಿ, ಇವಾಗ ಮುದ್ದೆ ಮಾಡ್ಬಂಗಿಲ್ಲ ಅನ್ನ ಮಾಡಿ ಅಲ್ಲಿ ಹೊಡಕೊರಲ್ಲ ಮಡಿಕೆಗೆ. ನೀನು ತಾಯಿನ ನನಗೇನ್ ಕೊರ, ಸುಮ್ಕಿದ್ ಗುದ್ದೆ ಕಲ್ಲಕ್ ಚಚ್ಕೊಂಡು ನಾನೇ ಫೋನ್ ಮಾಡಿ ನಾನೇ ಈ ಕೂಳ್ ಮಡಿಕೆ ಹೊಡೆ ಹಾಕಿರೋದ್ರಾಗೆ ಇಟ್ಟಾಡ್ರಿ ಅನ್ನನ ನಾನು ಇಲ್ಲಿ ಸಾರ್ ಮಾಡ್ಸ್ಕೊಂಬಂದು ನೀವು ಇದು ಊಟ ಮಾಡ್ತೀರಾ? ಊಟ ಮಾಡೋಣ ಸ್ವಾಮಿ, ತಗೊಳ್ರಿ ಕೃಷ್ಣ. ಹಲೋ ಹಲೋ, ಈಗ ಯಾರು ಇಲ್ಲ ತಾಂಬರ ಜಲ್ದಲ್ಲಿ ಅದು ಅನ್ನ ಇದು ಇದು ಎಣ ತಗೊಡಾಕಿರೋ ಅನ್ನ ತಿನ್ನ ಸ್ವಾಮಿ. ನಾವು ಅನ್ನ ಅಲ್ವಾ, ಯಾವ್ದಾದ್ರೇನು ನೀನ್ ಸರಿ, ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ, ಹೆಂಗೋ ನೀನು ಇಲ್ಲ ಅನ್ನ ತಿನ್ನಾನೆ ನೀನ್ ಎಷ್ಟು ಕುಡ್ದಿರ್ಬೇಕಲ್ಲ ಲೋ ಫರ್ ನನ್ ಮಗ. ನಾನು ಅಲ್ಲಿ ಹೊಡೆದ ಇರ್ತಾವ ಸಾರ್ ತಮ್ಮನ್ ನಮ್ಮ ಮನೆಗೆ ಮಾಡ್ಕೊಂಡ್ಬಂದು ಅಲ್ಲಿ ತಿನ್ನಾನಲ್ಲ. ಹೇ ಕುಡ್ಕ ಹಪ್ಳ ತಾಂಡು ಏನೋ ಹಪ್ಳ ಕರ್ಸ್ಕೊಂಡು ಒಂದ್ ಬಾಸ್ ಕಾಯ್ಕೊಂಡು ಜಲ್ದ್ ಬಾರ, ಯಾರು ಇಲ್ಲ ಬುಳ್ಕೊಂಡ್ ಬಾಯಿಕೊಂಡಿದ್ ಬರೋಣ. ನೀನು ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ ನಮ್ಗೆ, ಹೊಡ್ತುಂಬಲ್ಲ ನಾವು ಹೋಗ್ಲಿ. ಇವನ್ ನಿನ್ಗೆ ಆಮೇಲೆ ಫೋನ್ ಮಾಡೋದು, ಅವ್ರೆಲ್ಲ ಹೊರಟೋದ್ಮೇಲೆ ನಿನಗ್ ಫೋನ್ ಮಾಡಿರೋದು. ಜಲ್ದ್ ಬರ್ತೀಯಾ? ನನಗೇನ ತಲೆ, ನನಗೆ ಇವಾಗ ಪೂರ್ತಿ ತಿಕ್ಕರ್ ದೂರ್ ಬಾಕ್ಲಾಗೈತೆ ನನಗೆ ಮದುವೆ ಮಾಡಿ, ನನಗೇನ ತಲೆ ತೆಗಿಸ್ಬಿಟ್ರಿ ಈ ನೋಡೋ. ಯಾಕಂದ್ರೆ ನರಸಿಂಹಣ್ಣ ನೀವ್ ತಲೆಗೆ ಏನ್ ಮಾತಾಡ್ತೀಯ, ನಮ್ಗೆಲ್ಲ ಕಷ್ಟ, ನಿನ್ಗೇನಲ್ಲ ನಿನ್ಗೇನಲ್ಲ ಕಷ್ಟ, ನಮ್ ಕುಡ್ದಿಲ್ಲ ನನ್ ಮಕ್ಕಳ್ರ ನೀ ಅಲ್ಲಿ ಎಣ ಎಣ ಮುಚ್ಚಿರೋದವ ಅನ್ನ ತಿನ್ನಕ್ ನಾನು ನೀ ಯೋಚನ್ ಬಿಡ್ರಿ ಅದಕ್ಕೆ ನಾವ್ ನಿನ್ ನರಸಿಂಹಣ್ಣ ನಾನ್ ಹೇಳೋದ್ರೆ ನರಸಿಂಹಣ್ಣ ಹೇಳದ್ ಕೇಳಿಸ್ಕೋ, ನಾನ್ ಹೇಳದಾಗ ಏನಾದ್ರು ತಪ್ಪಿದ್ರೆ ನೀನ್ ಯೋಲ್ತಿನ್ ನನ್ ಮಕ್ಕಳಿಗೆ ಬಿಡ್ಬೇಕಾರೆ ಯೋಲ್ತಿಂದು. ನಂದೇನೋ ನಾನ್ ಹೇಳ್ತಿರೋದಾಗ ಏನಾದ್ರು ತಪ್ಪಿದ್ರು ಅಂದ್ರೆ, ನೀ ನಾನ್ ಹೇಳ್ತಿರೋದಾಗ ಏನೋ ತಪ್ಪಿದ್ರು, ನೀನ್ ಯೋಲ್ ತಿನ್ ನನ್ ಮಕ್ಕಳಿಗೆ, ನಾನ್ ಉಗಿಸ್ಕೊಂತೀನಿ ನೀನ್ ಯೋಲ್ ತಿಂದ್ಬಿಟ್ಟು ನನಗ್ ಮಕ್ಕಳಿಗೆ. ನಾನು ನೋಡೋಣ ಊಟ ಬೇಡ, ಏನ್ ಬೇಡ ಹೋಗ ತಿಕ್ಕೆ ತಾಂಡ್ ನಿಮ್ಮ ಅವ್ ತಿಂತ ಹೋಗಿ ನೀ ತಾಯಿನ ಕೇಳ್ರ ಊಟ ಈ ಕುಗಣ್ಣಲ್ಲ ಶಿವ ನಿಮ್ಮ ಹತ್ತಿರ ಅನ್ನ ತಿನ್ನ ಯೋಸಿಲ್ಲ ನನ್ನ ಮಕ್ಕಳು ಕೇಳಿಸ್ಕೊ ನರಸಿಂಹಣ್ಣ.